ಶಿವಸಾಗರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ದಬ್ಬಾಳಿಕೆ ಮಾಡ್ತಾ ಇದೆ. ಆಡಳಿತ ಮಂಡಳಿ ದಬ್ಬಾಳಿಕೆಗೆ 380 ಕಾರ್ಮಿಕರು ಈಗ ಅತಂತ್ರರಾಗಿದ್ದಾರೆ. ಶಿವಸಾಗರ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು 380 ಕಾರ್ಮಿಕರು ಅತಂತ್ರರಾಗಿದ್ದಾರೆ. ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ತೆಗೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿಯ ರಾಮದುರ್ಗ ತಾಲೂಕಿನಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಇದು ಹಣಕಾಸು ವ್ಯವಹಾರದಲ್ಲಿ ಲೋಪ ಆಗಿತ್ತು. ಹೀಗಾಗಿ 2017 ಕಾರ್ಖಾನೆಯನ್ನ ಬಂದ್ ಮಾಡಲಾಗಿರುತ್ತೆ. ಬಂದ್ ಆಗಿದ್ದ ಕಾರ್ಖಾನೆ ಲೀಸ್ಗೆ ಪಡೆದಿದ್ದ ಅರಿಹಂತ ಶುಗರ್ಸ್ ಈಗ ಕಾರ್ಖಾನೆಯನ್ನ ಬೇರೊಬ್ಬರಿಗೆ ಮಾರಾಟ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜಮಖಂಡಿಯ ಗುಳಗುಂಟಿ ಎಂಬುವವರಿಗೆ ಕಾರ್ಖಾನೆಯನ್ನ ಮಾರಾಟ ಮಾಡಲಾಗಿದೆ. 380 ಕಾರ್ಮಿಕರನ್ನ ಕೆಲಸದಿಂದ ಕಿತ್ತು ಹಾಕಿದ್ದಾರೆ ಈಗ ಹೊಸ ಮಾಲೀಕ. ಕಳೆದ 3 ದಿನದಿಂದ ಕಾರ್ಮಿಕರನ್ನ ಕಾರ್ಖಾನೆ ಒಳಗೆ ಬಿಡ್ತಾ ಇಲ್ಲ. ಹೊಸ ಮಾಲೀಕರ ನಿರ್ಧಾರದಿಂದ ಈಗ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಶಿವಸಾಗರ ಕಾರ್ಖಾನೆಯಲ್ಲಿ ಈಗ ಕೆಲಸ ಕಳ್ಕೊಂಡಂತಹ 380 ಕಾರ್ಮಿಕರು ಕಂಗಾಲಾಗಿದ್ದಾರೆ. ಹೊಸ ಮಾಲೀಕರ ನಿರ್ಧಾರದಿಂದ ಕಾರ್ಮಿಕರು ಕಂಗಾಲಾಗಿರೋದು. ಮಾಲೀಕತ್ವ ಬದಲಾಗ್ತಾ ಇದ್ದಂತೆ 380 ಕಾರ್ಮಿಕರನ್ನ ಕೆಲಸದಿಂದ ತೆಗೆಯಲಾಗಿದೆ. ಕಾರ್ಖಾನೆ ಒಳಗೆ ಈಗ ಅವರಿಗೆ ಪ್ರವೇಶ ಇಲ್ಲ. ಹೀಗಾಗಿ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಹಣಕಾಸು ವ್ಯವಹಾರದಲ್ಲಿ ಲೋಪ ಆಗಿತ್ತು ಅಂತ 2017 ಈ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿರುತ್ತೆ. ಆ ನಂತರದಲ್ಲಿ ಬೇರೆಯವರ ಮಾಲೀಕತ್ವ ಬರುತ್ತೆ. ಆಗ ಕೆಲಸದಿಂದ ತೆಗೆಯಲಾಗಿದೆ 380 ಕಾರ್ಮಿಕರನ್ನು. ಒಬ್ಬರು ಮಾಲಕರು ಬರಾಕತ್ತಾರು, ಅದರ ಪರವಾಗಿ ನಮಗೇನು ಕಾರ್ಮಿಕರು ತೊಗೋತಾರೋ ಇಲ್ಲೋ ಅನ್ನೋದು ಏನೂ ಸ್ಯೂರಿಟಿ ಇಲ್ಲ. ಈಗ ಅರ್ಯಂತ ಮಾಲಕರು ನಮ್ಮನ್ನ ಎಲ್ಲರನ್ನೂ ಹೊರಗೆ ಹಾಕಿದಾರು. ಗೇಟ್ನಾಗ ಒಳಗೆ ಕರ್ಕೋವಲ್ದರು. ನಮ್ಮೆಲ್ಲ ಕಾರ್ಮಿಕರು ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗಾಗೈತಿ. ಮುಂದೆ ನಮ್ಗೆ ಏನೋ ಒಂದು ಸಮಸ್ಯೆ ಬಂದರೂ ನಮ್ಗೆ ಏನೂ ಭದ್ರತೆ ಇಲ್ಲಂಗಾಗೈತಿ. ಆ ಫ್ಯಾಕ್ಟ್ರಿ ಯಾರೂ ಕೇಳೋರಿಲ್ಲ, ಯಾರೂ ಹೇಳೋರಿಲ್ಲ. ಫ್ಯಾಕ್ಟ್ರಿ ಒಳಗೆ ನಾವು ಕಾರ್ಮಿಕರನ್ನು ಬಂದಿದ್ದ ಪ್ಲ್ಯಾಂಟ್ ನಾವು ಚಾಲೋ ಮಾಡಿದ್ದೀವಿ, ಏನೂ ಇದ್ರಿಕ್ಕಿಲ್ಲ ಆ ಪ್ಲ್ಯಾಂಟ್ನಾಗ. ಅಂಥ ಟೈಮ್ದಾಗ 3 ನಾವು ಸಕ್ರೆ ಒಗೆದ ತೋರಿಸಿದ್ವಿ, ಅದನ್ನು ಸಕ್ರೆ ಒಗೆ ತೋರಿಸಿದ್ವಿ. ಮಾಲಕರಿಗೆ ಲಾಭ ಮಾಡಿಕೊಟ್ಟಿವಿ, ಅವರು ನಮ್ಮ ಪಗಾರನೂ ಕೊಟ್ಟರು ಇಲ್ಲಿ ತನಕ. ಶಿವಸಾಗರ್ ಶುಗರ್ಸ್ ಉದುಪುಡಿ ಪ್ಲ್ಯಾಂಟ್ದಿಂದ ಬಂದವು ರೀ. ನಾವು ಮೊದಲಿಗೆ ಅರಿಯಂತವ್ರ 3 ಲೀಸ್ ಮೇಲೆ ತೊಗೊಂಡಿರ್ರಿ, ಅದನ್ನು ಅಲ್ಲಿ ಕೆಲಸ ಮಾಡುತ್ತಿದ್ದರು ಎಲ್ಲರೂ. ಈಗ ಅವ್ರದ್ದು ಲೀಸ್ ಮುಗಿತಂತ ಹೇಳಿ ಏನು ಮಾಡ್ತಾರೆ ರೀ, ನಮಗೆ ಈ ಗುಡಗುಂಟಿ ಶುಗರ್ ಅವರು ಅದನ್ನು ಕರ್ಕೊಂಡು ತೊಗೊಂಡಾರತ್ತೆ ರೀ. ಗುಡಗುಂಟಿ ಇವ್ರು MLA ಅವ್ರಿ, ಅವ್ರೀಗ ನಮಗೆ ದಬ್ಬಾಳಿಕೆಯಿಂದ ನಮ್ಮನ್ನು ಇವತ್ತು ನಿನ್ನೆ ಈಗ 3 ಆತು ರೀ ಹೊರಗೆ ಹಾಕಿದಾರೆ ರೀ. ಹಾಂ, ಜಮಖಂಡಿ MLA ಅವರು ಈಗ ನಮಗೆ 380 ಮಂದಿ ಕಾರ್ಮಿಕರನ್ನೆಲ್ಲ ಹೊರಗೆ ಹಾಕಿದಾರೆ ರೀ. ಇದಕ್ಕೆ ಅರಿಯಂಥವ್ರು ನಮಗೆ ತೊಗೊಂಡವರು ರೆಸ್ಪಾನ್ಸ್ ಮಾಡತ್ತಿಲ್ಲ. ಈಗ ಇವರು ನಮ್ಮನ್ನು ಇನ್ನು ಮುಂದೆ ದುಡ್ಸ್ಕೊಳ್ಳೋರು ನಮ್ಮನ್ನೇನು ಅದು ಮಾಡತ್ತಿಲ್ಲ ರೀ. ಹಾಂ, ಈಗ ನಮ್ಮ ಅಲ್ಲಿ ಇವರು ಯಾವಾಗ ಬಂದಾರ ಅರಿಯಂಥವ್ರು ಅವಾಗಿಂದ ಮಾಡತ್ತವ್ರಿ, 3 ಆತು ರೀ, 3 ವರ್ಷದಿಂದ ಇಲ್ಲಿ ಕೆಲಸ ಮಾಡತ್ತವ್ರಿ. ಎಲ್ಲಿಲ್ಲರಿ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಸಕ್ಕರೆ ಕಾರ್ಖಾನೆಯ ಮಾಲೀಕತ್ವ ಚೇಂಜ್ ಆಗ್ತಾ ಇದ್ದಂತೆ 380 ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಆ ಮಾಲೀಕರು ಹೇಳೋದೇನು, ಕಾರ್ಮಿಕರು ಹೇಳ್ತಾ ಇರೋದೇನು? ಹೌದು ಪ್ರಗತಿ, ನೀವು ಗಮನಿಸಿರುವುದು ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರುವುದು ಬೆಳಗಾವಿ ಜಿಲ್ಲೆಯಲ್ಲಿ. ಅದರಲ್ಲೂ ಪ್ರಮುಖವಾಗಿ 25 ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥದ್ದು. ಆದರೆ ಅತಿ ಹೆಚ್ಚು ಪ್ರತಿ ಬಾರಿ ಅತಿ ಹೆಚ್ಚು ವಿವಾದವಾಗಿರುವಂಥದ್ದು ರಾಮದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಒತ್ಪುಡಿ ಗ್ರಾಮದಲ್ಲಿರ್ತಕ್ಕಂತಹ ಶಿವಸಾಗರ ಸಕ್ಕರೆ ಕಾರ್ಖಾನೆ ಅತಿ ಹೆಚ್ಚು ವಿವಾದದಿಂದ ಇರುವಂಥದ್ದು. ಇದು ಕಂಪ್ಲೀಟಾಗಿ ಶೇರ್ ಹೋಲ್ಡರ್ಸ್ ಮೂಲಕವೇ ನಿರ್ಮಾಣಗೊಂಡಂತಹ ಕಾರ್ಖಾನೆ. 2007 2010 ಸುಮಾರು 85,000 ರೈತರಿಂದ ಷೇರನ್ನು ಖರೀದಿಸಿ 66 ವೆಚ್ಚದಲ್ಲಿ ಈ ಕಾರ್ಖಾನೆಯನ್ನು ನಿರ್ಮಾಣ ಮಾಡಲಾಯಿತು. ಬೆಳಗಾವಿ, ಗದಗ, ಹಾವೇರಿ ಹಾಗೂ ಬಾಗಲಕೋಟೆಯಿಂದ ಷೇರ್ ಹೋಲ್ಡರ್ಸ್ ಕೂಡ ಇಲ್ಲಿದ್ದರು. ಹೀಗಾಗಿ 4 ಕಾಲ ಈ ಸಕ್ಕರೆ ಕಾರ್ಖಾನೆಯನ್ನು ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ರಾಜೇಂದ್ರ ಪಾಟೀಲ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದಾದ ಬಳಿಕ ಆಡಳಿತ ಮಂಡಳಿ ಆದಂತಹ ಕೆಲವೊಂದು ಅವ್ಯವಹಾರಗಳ ಹಿನ್ನೆಲೆಯಲ್ಲಿ ಸುಮಾರು 10 ನಿರ್ದೇಶಕರು ರಾಜೇಂದ್ರ ಪಾಟೀಲ್ ಅವರದ್ದು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಆಗ ರಾಜೇಂದ್ರ ಪಾಟೀಲ್ ಅವರು ಯಾವುದೇ ನೋಟಿಸ್ ಕೊಡಲಂಗೆ 10 ನಿರ್ದೇಶಕರನ್ನು ಕಿಕ್ಔಟನ್ನು ಮಾಡಿರುವಂಥದ್ದು. ಬಳಿಕ ತನ್ನದೇ ಆದಂಥ ಎಲ್ಲ ಕುಟುಂಬಸ್ಥರನ್ನು ಅಲ್ಲಿ ಸದಸ್ಯ ನಿರ್ದೇಶಕರನ್ನಾಗಿ ಮಾಡಿ ಕಾರ್ಖಾನೆಯನ್ನು ನಡೆಸ್ತಾ ಇದ್ರು. ಬಳಿಕ ಈ ಕಾರ್ಖಾನೆ ದಿವಾಳಿ ಆಯಿತು ಅನ್ನುವಂತಹ ಹೇಳಿಕೆಯನ್ನು ನೀಡಿ ಬಳಿಕ ಅದನ್ನು ದಿವಾಳಿ ಆಗಿದೆ ಅಂತೇಳಿ ಬಿಂಬಿಸುವ ಕೆಲಸವನ್ನು ಕೂಡ ರಾಜೇಂದ್ರ ಪಾಟೀಲ್ ಅವರು ಮಾಡಿರುವಂಥದ್ದು. ಹೀಗಾಗಿ NCLT ಈಗ ಈ ದಿವಾಳಿ ಆಗಿದ್ದ ಕಾರ್ಖಾನೆಯನ್ನು ಇದೀಗ ಜಮಖಂಡಿ ಮೂಲದ ಜಮಖಂಡಿ ಶಾಸಕರಂತ ದುಡಗುಂಟಿ ಅವರಿದ್ದಾರೆ, ಅವ್ರಿಗೆ ನೀಡಿರುವಂಥದ್ದು. ಈಗ ದುಡಗುಂಟಿ ಅವರು ಕಳೆದ 3 ಕಾರ್ಖಾನೆಯನ್ನು ತಮ್ಮ ಸುಪದ್ರಿಗೆ ತೆಗೆದುಕೊಂಡಿರುವಂಥದ್ದು. ಆದರೆ 380 ಏನು ಕಾರ್ಮಿಕರವರನ್ನು ಅವರಿಗೆ ಗೇಟ್ ಪಾಸ್ ಕೊಡುವ ಕೆಲಸವನ್ನು ದುಡಗುಂಟಿ ಅವರು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇರುವಂಥದ್ದು. ಹೀಗಾಗಿ ಕಾರ್ಖಾನೆಯನ್ನು ನೆಚ್ಚಿಕೊಂಡು ಇದ್ದಂತಹ 380 ಕಾರ್ಮಿಕರು ಇದೀಗ
ಬೀದಿಗೆ ಬಂದಂತಾಗಿರುವಂಥದ್ದು. ಹೀಗಾಗಿ ಅವರು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಿನ್ನೆ ಅಷ್ಟೇ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಬಂದು ಮನವಿಯನ್ನು ಸಲ್ಲಿಸಿರುವಂಥದ್ದು. ಯಾವುದೇ ನೋಟಿಸ್ ನೀಡದೆ, ಯಾವುದೇ ಕಾರಣ ಹೇಳದೆ ನಮ್ಮನ್ನು ಕಿಕ್ಔಟ್ ಮಾಡಲಾಗಿದೆ. ನಮಗೆ ಕಾರ್ಖಾನೆ ಒಳಗೆ ಪ್ರವೇಶಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕಾರ್ಖಾನೆ ಆರಂಭವಾದಾಗಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಹೇಳದೆ ಈ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರುವಂಥದ್ದು. ಇವತ್ತು ನಾಳೆಯಿಂದ ಕೂಡ ಎಲ್ಲ ಕಾರ್ಮಿಕರು ಕಾರ್ಖಾನೆ ಎದುರು ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಈ ಸಂಬಂಧ ಸಕ್ಕರೆ ಆಯುಕ್ತರ ಜೊತೆಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಕೂಡ ಜಿಲ್ಲಾಧಿಕಾರಿಗಳು ಕಾರ್ಮಿಕರಿಗೆ ಭರವಸೆ ನೀಡಿದ್ದಾರೆ. ಆದರೆ ಸಕ್ಕರೆ ಸಚಿವರು ಕೂಡ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಖಾನೆಗಳು ಈ ರೀತಿ ಮಾಡಿದರೆ ಕಾರ್ಮಿಕರು ಎಲ್ಲಿ ಹೋಗಬೇಕು ಅನ್ನುವಂಥ ಅಳಲನ್ನು ಕೂಡ ಕಾರ್ಮಿಕರು ತೊಡ್ಕೊಂಡಿರುವಂಥದ್ದು. ಹೀಗಾಗಿ ಸಕ್ಕರೆ ಸಚಿವರು ಕೂಡ ಈ ಪ್ರಕರಣದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಕೂಡ ಮಧ್ಯಸ್ಥಿಕೆ ವಹಿಸಿ ಕಾರ್ಮಿಕರ ಹಿತ ಕಾಯಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಅನಿಲ್ ಎಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.